ಗುಬ್ಬಿ ತಾಲೂಕಿನ ಬಾಗೂರು ಗ್ರಾಮದಲ್ಲಿ ಅಕ್ರಮ ಸಕ್ರಮ ಯೋಜನೆಯ ವಿದ್ಯುತ್ ಪರಿವರ್ತಕಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಚಾಲನೆ ನೀಡಿದರು. ಅಕ್ರಮ ಸಕ್ರಮ ಯೋಜನೆಯಲ್ಲಿ ಸೆಪ್ಟೆಂಬರ್ 2023 ಒಳಗೆ ಅರ್ಜಿ ಹಾಕಿ ಹಣ ಕಟ್ಟಿರುವ ರೈತರಿಗೆ ಅಕ್ರಮ ಸಕ್ರಮ ಯೋಜನೆಗಳಲ್ಲಿ ವಿದ್ಯುತ್ ಪರಿವರ್ತಕ ನೀಡಲಾಗುತ್ತಿದೆ ಎಂದರು. ತಾಲೂಕಿನಲ್ಲಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ರೈತರು 4,000 ಅರ್ಜಿಗಳನ್ನು ಹಾಕಿದ್ದು ಇನ್ನೂ 6 ತಿಂಗಳಲ್ಲಿ 2,800 ರೈತರಿಗೆ ವಿದ್ಯುತ್ ಪರಿವರ್ತಕವನ್ನು ವಿತರಿಸುವ ಕೆಲಸವನ್ನು ಸರ್ಕಾರ ಮಾಡಲಿದೆ. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ಅನ್ನು ಬಳಸುವಂತಹ ತಾಲೂಕು ಗುಬ್ಬಿಯಾಗಿದ್ದು ವರ್ಷದಿಂದ ವರ್ಷಕ್ಕೆ ಕೊಳವೆ ಬಾವಿಗಳ ಸಂಖ್ಯೆಯೂ ಸಹ ಅಧಿಕವಾಗುತ್ತಿದೆ. ಆದರೆ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಉತ್ಪಾದನಾ ಘಟಕಗಳು ಅಷ್ಟೇ ಇದ್ದು ಬೇರೆ ವಿದ್ಯುತ್ತಿನ ಮಾಧ್ಯಮಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರವೂ ಸಹ ಸೋಲಾರ್ ಅನ್ನು ಹೆಚ್ಚು ಬಳಕೆ ಮಾಡಬೇಕು ಎಂದು ಪ್ರಕಟಣೆಯನ್ನು ಮಾಡಿದೆ. ಇದರಿಂದ ಸಾಕಷ್ಟು ವಿದ್ಯುತ್ ಅನ್ನು ಉಳಿಸಬಹುದಾಗಿದ್ದು ರೈತರು ಇದರ ಸ್ವರೂಪವನ್ನು ಮಾಡಬೇಕು ಎಂದು ಮನವಿಯನ್ನು ಮಾಡಿದರು. ಇನ್ನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ಈಗಾಗಲೇ ಎಸ್ಪಿ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಘೋಷಿಸಲಾಗಿದೆ. ಜಿಲ್ಲೆಯ ಬಿಜೆಪಿಯಲ್ಲಿ ಗೋಬ್ಯಾಕ್ ಸೋಮಣ್ಣ ಅಭಿಯಾನ ನಡೆಯುತ್ತಿದೆ. ಅದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಗೌಡರಿಗೆ ಟಿಕೆಟ್ ನೀಡಿರುವುದರಿಂದ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು. 20% ಹಾಕಂತಕ್ಕಂಥದ್ದು, ಇನ್ನು 80% ಸಬ್ಸಿಡಿ ಕೊಡ್ತೀವಿ. ನೀವು ಕರೆಂಟ್ ಹೋಗೋದೇ ಬೇಕಾಗಲ್ವಲ್ಲ. ನೀವು ಬೋರ್ ಕೊರೆಸಿದ್ರೆ, ನೀವು ಹೇಳಿದರೆ ಒಂದು ವಾರದಲ್ಲಿ ನಿಮ್ಮದು ಇದು ಬೋರ್ ಕಂಪ್ಲೀಟ್ ಮಾಡ್ಕೊಂಡು ನೀರು ಆಚೆ ಪಡಿಬೋದಲ್ಲ. ಸರ್ಕಾರ ಹೊಸ ಒಂದು ಯೋಜನೆಯನ್ನು ಜಾರಿ ತಂದಿದ್ದ ಪ್ರಯುಕ್ತ ಸೆಪ್ಟೆಂಬರ್ 2023 ಯಾರ್ಯಾರು ಅಕ್ರಮ ಸಕ್ರಮಕ್ಕೆ ದುಡ್ಡು ಕಟ್ಟಿದ್ದಾರೆ, ಅನಾಥರೈಸ್ ಇರ್ತಕ್ಕಂಥವ್ರಿಗೆ ದುಡ್ಡು ಕಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಪಿಸಿಯನ್ನಿಟ್ಟು ವಿದ್ಯುಕ್ತಿ ಸಂಪರ್ಕ ಕೊಡೋಕೆ ಕಲ್ಪಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ಅದನ್ನು ಇವಾಗ ಟೆಂಡರ್ ಮಾಡಿ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ. 2023 ಅಷ್ಟು ಜನ ದುಡ್ಡು ಕಟ್ಟಿದ್ದಾರೆ, ಅಷ್ಟು ಜನಕ್ಕೂ ಕೂಡ ನಾವು ಪಿ ಸಿ ಇಕ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. 4,047 ಜನ ದುಡ್ಡು ಕಟ್ಟಿದ್ದಂಥದ್ದು, ಅದರಲ್ಲಿ ಸೆಲ್ಫ್ ಎಕ್ಸಿಕ್ಯೂಷನ್ ಎಲ್ಲ ಮಾಡ್ಕೊಂಡಿದ್ದಾರೆ ಕೆಲವೆಲ್ಲ. ಇನ್ನು 2,800 ಚಿಲ್ಲರೆ ನಾವು ಹೊಸ ಸಂಪರ್ಕಗಳನ್ನ ವಿದ್ಯುಚ್ಛಕ್ತಿ ಟಿ ಸಿ ಇಟ್ ಸಂಪರ್ಕಗಳನ್ನ ಕೊಡಬೇಕಾಗಿದೆ. ಅವು